ಇನ್ನು ಇಂದು ಕೂಡ ನಲಪಾಡ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಈ ವೇಳೆ ಆರೋಪಿಗಳ ಪರ ವಕೀಲರು ಕೋರ್ಟ್ನಲ್ಲಿ ಏನ್ ವಾದ ಮುಂದಿಟ್ಟರು ಅನ್ನೋದನ್ನ ನೋಡೋಣ, ಬನ್ನಿ. ಆರೋಪಿಗಳ ಅಪರ ಏನು ವಾದ ಏನ್ ಮಾಡಿದ್ರು ಅಂತಂದ್ರೆ, ಏನು ದೂರಿನಲ್ಲಿ ಉಳಿದ ಆರೋಪಿಗಳ ಹೆಸರಿನಲ್ಲಿ ಸೇರಿಸಿಲ್ಲ. ದೂರು ದಾಖಲಿಸಿದ ಹಲವು ಗಂಟೆಗಳ ಬಳಿಕ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಹಲ್ಲೆ ನಡೆಸಿದವರು ಎಲ್ಲಿಂದ ಬಂದಿದ್ದಾರೆ ಎಂದು ವಿವರಿಸಿಲ್ಲ. ಏನು ಪೊಲೀಸರು ಎರಡು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಆರೋಪಿಗಳಿಂದ ನಕಲ್ ರಿಂಗ್ಸ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿಲ್ಲ. ಪೊಲೀಸರು ಕೆಫೆಯಲ್ಲಿದ್ದ ಸಿಸಿಟಿವಿಯನ್ನ ವಶಪಡಿಸಿಕೊಂಡಿಲ್ಲ, ಸಿಸಿಟಿವಿಯ ದೃಶ್ಯಾವಳಿಗಳನ್ನ ವಶಪಡಿಸಿಕೊಂಡಿಲ್ಲ. ಇನ್ನು ಘಟನೆಯ ಸಮಯದ ಬಗ್ಗೆಯೂ ಗೊಂದಲ ಇರುವಂತಹದ್ದು. ಇನ್ನು ಒತ್ತಡಕ್ಕೆ ಒಳಗಾಗಿ ಕೊಲೆಯತ್ನ ಕೇಸ್ ಅನ್ನ ಈಗ ಪೊಲೀಸರು ದಾಖಲಿಸಿದ್ದಾರೆ. ಕೊಲೆ ಮಾಡುವ ಉದ್ದೇಶವಿಲ್ಲ, ಸಾಕ್ಷಿಗಳು ಇಲ್ಲ. ಇನ್ನು ವಿದ್ವತ್ತ ದೇಹದಲ್ಲಿ ಎಲ್ಲಿ ಗಾಯಗಳಾಗಿವೆ ಎಂಬುದು ವೈದ್ಯಕೀಯ ವರದಿಯಲ್ಲಿ ಏನು ಉಲ್ಲೇಖವಾಗಿಲ್ಲ. ಇವರು ಯಾರು ಗುಂಡಾಗಳಲ್ಲ, ಇವರು ಯಾರು ಟೆರರಿಸ್ಟ್ ಅಲ್ಲ ಅನ್ನುವಂತಹ ವಿಚಾರ. ಇನ್ನು ಇವರ ವಿರುದ್ಧ ರೌಡಿ ಶೀಟರ್ ದಾಖಲಾಗಿಲ್ಲ. ಆದರೂ ಇವೆಲ್ಲವನ್ನು ಒಟ್ಟು ಮಾಡಿ ಸಿಕ್ಕಿ ಹಾಕಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ. ಇನ್ನು ಮಾಧ್ಯಮಗಳಲ್ಲಿ ಗುಂಡಾಗಳು ಕ್ರೂರ ವ್ಯಕ್ತಿಗಳು ಅಂತ ತೋರಿಸಲಾಗ್ತಾ ಇದೆ. ಹಾಗೆ ವಿಚಾರಣೆ ನಡೀತಿರುವಾಗ ಈ ರೀತಿ ತೋರಿಸಿದ್ರೆ ಹುಡುಗರ ಭವಿಷ್ಯವೇನು ಅನ್ನುವಂತಹ ಪ್ರಶ್ನೆ. ಹೀಗಾಗಿ ಷರತ್ತುಬದ್ಧ ಜಾಮೀನು ನೀಡಬೇಕು ಅಂತ ವಾದವನ್ನ ಮಾಡಿದ್ದಾರೆ. ಇನ್ನು ವಿದ್ವತ್ ಪರ ವಕೀಲರಾದ ಶ್ಯಾಮ್ ಸುಂದರ್ ಅವರು ಕೋರ್ಟ್ನಲ್ಲಿ ಏನ್ ವಾದ ಮಂಡಿಸಿದ್ರು ನೋಡೋಣ, ಬನ್ನಿ. ಇನ್ನು ವಿದ್ವತ್ ಪರ ವಕೀಲರ ವಾದವನ್ನ ನೋಡೋದಾದ್ರೆ, ವಿದ್ವತ್ ಮೇಲೆ ದುರುದ್ದೇಶದಿಂದ ದೂರನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ದೂರಿನಲ್ಲಿ ವಿದ್ವತ್ ಕುಡಿದಿರುವುದಾಗಿ ಹೇಳಿದ್ದಾರೆ. ಈ ರೀತಿಯಾದ ವಿದ್ವತ್ ಮೇಲೆ ಆರೋಪ ಮಾಡಿರುವುದಾಗಿ ಗೊತ್ತಾಗ್ತಿದೆ. ಆದ್ರೆ ವೈದ್ಯಕೀಯ ದಾಖಲೆಗಳು ವಿದ್ವತ್ ಕುಡಿದಿಲ್ಲ ಅಂತ ಏನು ರಿಪೋರ್ಟ್ ಬಂದಿರುವಂತಹದ್ದು. ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್, ಈಗ ವಿದ್ವತ್ಗೆ ಶಿಫ್ಟ್ ಮಾಡಿದ್ದಾರೆ. ವಿದ್ವತ್ ಚೇತರಿಸಿಕೊಳ್ತಿದ್ದಾನೆ ಎಂಬ ಕಾರಣಕ್ಕೆ ಆರೋಪಿಗಳಿಗೆ ಜಾಮೀನು ನೀಡಬೇಕಿಲ್ಲ. ಇನ್ನು ಆರೋಪಿ ನಲಪಾಡ್ ನಾನೇ ಇಲ್ಲಿ ರಾಜನಂತೆ ಎಂದು ವರ್ತಿಸ್ತಾ ಇದ್ದಾನೆ. ಹಾಗೆ ನಲಪಾಡ್ ಬಳಿ ಗನ್ಗಳಿವೆ ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತಹದ್ದು. ಸಾರ್ವಜನಿಕರನ್ನ ಭಯ ಬೀಳಿಸುವ ಏನು ರೀತಿ ಘಟನೆ ನಡೆದಿದೆ. ಇನ್ನು ಅಮಾಯಕನ ಮೇಲೆ ಹಲ್ಲೆ ನಡೆಸಿರುವುದು ಸರಿಯಲ್ಲ ಅನ್ನುವಂತಹ ವಾದ. ಹೀಗಾಗಿ ಆರೋಪಿಗಳಿಗೆ ಜಾಮೀನು ನೀಡಕೂಡದು ಅಂತ ವಾದವನ್ನ ಮಾಡಿದ್ದಾರೆ.